ರಾಯಬಾಗ ತಾಲೂಕಿನ ಡಿಎಸ್ಎಸ್ ಭೀಮವಾದ ಸಂಘಟನೆ ವತಿಯಿಂದ 73ನೇ ಗಣರಾಜ್ಯೋತ್ಸವ ಆಚರಣೆ ಹಾಗೂ ಪಿಎಸ್ಐ ಆಗಿ ನೇಮಕಗೊಂಡ ಕಾಮಣ್ಣ ಹೆಳವರ್ ಅವರಿಗೆ ಸನ್ಮಾನ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಿಎಸ್ಎಸ್ ಖಜಾಂಚಿ ಎಸ್ ಡಿ ರಾಯಮಾಣಿ ಅವರು, ಈ ದೇಶಕ್ಕೆ ಸ್ವತಂತ್ರ ಕೊಟ್ಟವರು ಮಹಾತ್ಮ ಗಾಂಧೀಜಿ. ಅದೇ ಈ ದೇಶದ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ವರ್ಗಗಳ ಹೆಣ್ಣು ಮಕ್ಕಳಿಗೆ ಹಾಗೂ ಹಿಂದುಳಿದ ಜನಗಳ ಒಳಿತಿಗಾಗಿ ಹೋರಾಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ಹೇಳಿದರು. ಶಿಕ್ಷಣ ಬಹಳ ಮುಖ್ಯ, ಯಾಕಂದ್ರೆ ಅದು ಕಲಿಯಕ್ಕೆ ತೊಂದರೆ ಬಹಳ ಆಗಿತ್ತು. ಇದರಿಂದ ನಮ್ಮ ಜನಕ್ಕ ಇದೆಲ್ಲ ಈ ಶೋಷಣೆ ಆಗೋದು ಯಾವ ಕಾರಣಕ್ಕಪ್ಪ ಅಂತಂದ್ರೆ ಶಿಕ್ಷಣ ವಂಚಿತವಾಗಿದ್ದೀವಿ, ಶಿಕ್ಷಣ ಬಹಳ ಮುಖ್ಯ ಇದೆ ಅನ್ನೋದ ಅದಕ್ಕೆ ಬಹಳ ಮುಖ್ಯ ಪ್ರಾಮುಖ್ಯತೆ ಕೊಡ್ತಾರೆ. ಅನಂತರ ಶಿಕ್ಷಣದಿಂದ ಸ್ವಲ್ಪ ಒಂದ್ಕಡೆ ಬಂದಂತರ ಅವ್ರಿಗೆ ಏನಾಗುತ್ತಪ್ಪ ಅಂತಂದ್ರೆ ನೌಕರಿಗಳ ಬಗ್ಗೆ ನಮ್ಮ ಜನರಿಗೆ ನೌಕರಿ ಇಲ್ಲ ಅನ್ನೋದಾಗ ಗೊತ್ತಾಗ್ತದೆ. ಆಗ ನೌಕರಿ ಸಂಬಂಧ ಬ್ರಿಟಿಷರೊಂದಿಗೆ ಹೋರಾಡ್ತಕ್ಕಂಥದ್ದ ಮನವಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಬಾಬಾ ಸಾಹೇಬ್ ಏನ್ ಮಾಡ್ತಾರೆ, ಇದಕ್ಕೆಲ್ಲ ಒಂದು ಚೌಕಟ್ ಹಾಕ್ತಾರ. ಚೌಕಟ್ ಅಂದ್ರೆ ಏನ? ಸಂವಿಧಾನ. ಸಂವಿಧಾನ ಒಂದು ಕೊಟ್ಟು ಅಂತಾರೆ, ಆ ಸಂವಿಧಾನ ಪ್ರಕಾರ ದೇಶ ನಡೆಯಕತ್ತೈತಿ. ಆ ಸಂವಿಧಾನದಾಗ ಏನ್ ಸಂಬಂಧಪಟ್ಟಾರ ಅದನ್ನ ನಾವು ಬಳಸ್ಕೋಬೇಕಾಗ್ತೈತಿ. ನಾವು ಅದನ್ನ ಮಾಡಿಲ್ಲ. ಸಂವಿಧಾನದಾಗ ಏನಿತ್ತು ಅಂತಂದ್ರೆ ಮುಖ್ಯವಾಗಿ ಎಲ್ಲ ಇದನ್ನು ಅದ್ರಾಗ ಬಹಳ ಪ್ರಾಮುಖ್ಯವಾದ ಜಾಗ ಇತ್ತು ಅಂತ ರಾಜಕೀಯ ಅಧಿಕಾರ ಅದನ್ನ ನಾವು ಬಳಸ್ಕೋಬೇಕಾಗೈತಿ. ರಾಜಕೀಯ ಅಧಿಕಾರ ಬಳಸ್ಕೊಂಡು ನಾವೇನ್ ಮಾಡಿದ್ವಿ, ಬರೀ ಹೋರಾಟ ಮಾಡಿದ್ವಿ. ಚೌದಾರಕೆರೆ ಮತ್ತು ಬಾಲಾರಾಮ್ ದೇವಸ್ಥಾನ ನೋಡಿದೀವಿ. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಭೀಮವಾದ ಸಂಘಟನೆಯ ರಾಜ್ಯ ಸಂಚಾಲಕರು ರಾಜು ತಳವಾರ್, ಜಿಲ್ಲಾ ಸಂಚಾಲಕರು ಜ್ಯೋತಿಬಾ ಮಾಣೆ, ತಾಲೂಕಾ ಸಂಚಾಲಕರು ಸಿದ್ದು ಕಾಂಬ್ಳೆ, ಎಸ್ಸಿ ಎಸ್ಟಿ ಗುತ್ತೇದಾರ ಸಂಘದ ಅಧ್ಯಕ್ಷ ಬಸು ರಾಯಮಾಣೆ ಹಾಗೂ ಸಂಘದ ಕಾರ್ಯಕರ್ತರು ಉಪಸ್ಥಿತರಿದ್ದರು.